ಬಿಜೆಪಿ ಜಗದೀಶ್ ಶೆಟ್ಟರ್ ಅವರನ್ನ ಮನವೊಲಿಸಬಹುದು ಅವರ ಬದಲಿಗೆ ಬೇರೆವರಿಗೆ ಟಿಕೆಟ್ ಕೊಟ್ಟುಬಿಡಬಹುದು ಏನ ಜಗದೀಶ್ ಶೆಟ್ಟರ್ ಮುನಿಸ್ಕೊಂಡ್ರೆ ಮುನಿಸ್ಕೋಬಹುದು ಅವರನ್ನ ಅದೇನೋ ಸೆಂಟ್ರಲ್ ಮಿನಿಸ್ಟರೋ ರಾಜ್ಯಸಭಾ ಸದಸ್ಯನೋ ಮಾಡಿ ಅವರನ್ನ ತಣ್ಣಗಿಡಬಹುದು ಅಂತ ಅನ್ಕೊಂಡಿದ್ರು ಆದರೆ ಹೈಕಮಾಂಡ್ ರಾಜೀನಾಮೆ ಅಥವಾ ಕಾಂಗ್ರೆಸ್ ಹೋಗೋ ವಿಚಾರದವರೆಗೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ ಆದರೆ ಸದ್ಯಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆ ಅಲರ್ಟ್ ಆಗಿದೆ ಇದೇ ಪರಿಸ್ಥಿತಿ ಮತ್ತೆ ಪಕ್ಷಕ್ಕೆ ಆಗಬಾರದು ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನು ಆ ರೀತಿಯ ಸಿಚುಯೇಷನ್ ಗಳನ್ನು ಎದುರಿಸುವುದು ಬಿಜೆಪಿ ಕಷ್ಟಸಾಧ್ಯ ಅಂತ ಹೇಳಿ ಪತ್ನಿಗೆ ಟಿಕೆಟ್ ಕೊಟ್ಟು ಆ ಒಬ್ಬ ನಾಯಕನ ಅಸಮಾಧಾನವನ್ನ ತಣಿಸೋ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ಮಾಡಿದೆ ಮಾದೇಪುರ ಕ್ಷೇತ್ರಕ್ಕೆ ಅರವಿಂದ ಲಿಂಬಾವಳಿ ಬದಲು ಅವರ ಪತ್ನಿಗೆ ಟಿಕೆಟ್ ಕೊಡಲಾಗಿದೆ ಅರವಿಂದ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಲಿಂಬಾವಳಿ ಅವರಿಗೆ ಈಗಾಗಲೇ ಮಾದೇಪುರ ಟಿಕೆಟ್ ಘೋಷಣೆಯಾಗಿದೆ ಪತ್ನಿಗೆ ಟಿಕೆಟ್ ಕೊಟ್ಟು ಲಿಂಬಾವಳಿ ಅವರು ಅಸಮಾಧಾನಿತರಾಗದಂತೆ ಅವರ ಅಸಮಾಧಾನಕ್ಕೆ ಬ್ರೇಕ್ ಹಾಕಲಾಗಿದೆ ಸೋ ಈ ಎಲ್ಲ ಡೆವಲಪ್ಮೆಂಟ್ ಯಾಕೆ ಅರವಿಂದ ಲಿಂಬಾವಳಿ ಬದಲು ಅಲ್ಲಿ ಬಹಳಷ್ಟು ಜನ ಇದ್ದರು ಇನ್ಫ್ಯಾಕ್ಟ್ ಲಾಬಿ ಮಾಡಿದಂಥವರು ಬಹಳ ಪ್ರಭಾವಿಗಳು ಕೂಡ ಮಹದೇವಪುರದ ಟಿಕೆಟ್ಗೋಸ್ಕರ ದುಂಬಾಲ್ ಬಿದ್ದಿದ್ರು ಮೋಸ್ಟ್ಲಿ ಮಹದೇವಪುರ ಟಿಕೆಟ್ ಮೊದಲು ಬೇರೆ ಯಾರಿಗೋ ಇದ್ದಿರಬಹುದೇನೋ ಆದರೆ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆ ಆ ರೀತಿಯ ಘಟನೆಯನ್ನು ಹೈಕಮಾಂಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ನು ಮತ್ತೆ ಈ ರೀತಿ ಆದರೆ ಕಷ್ಟ ಆಗುತ್ತೆ ಲಿಂಬಾವಳಿಯೂ ಒಂದು ವೇಳೆ ಬಿ ಜೆ ಪಿ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋದರು ಅಂತಂದರೆ ರಾಜ್ಯದಲ್ಲಿ ಇವರ 130 ಬಿಡಿ 100 ಕ್ರಾಸ್ ಮಾಡೋದಕ್ಕೂ ಕೂಡ ಖಂಡಿತ ಸಾಧ್ಯವಿಲ್ಲ ಅನ್ನೋದು ಬಿ ಜೆ ಪಿಗೆ ಮನದಟ್ಟಾಗಿದೆ ಹಾಗಾಗಿ ಈ ಡ್ಯಾಮೇಜ್ ಕಂಟ್ರೋಲು ಮತ್ತೊಂದು ನಾಯಕ ಹೊರಗಡೆ ಹೋಗದೇ ಇರೋ ರೀತಿಯಲ್ಲೂ ಕೂಡ ತಂತ್ರಗಾರಿಕೆಯನ್ನು ಯೂಸ್ ಮಾಡಿಕೊಂಡು ಅರವಿಂದ ಲಿಂಬಾವಳಿ ಅವರಿಗೆ ಟಿಕೆಟೂ ತಪ್ಪಬೇಕು ಅವ್ರನ್ನ ಬಿಟ್ಟು ಬೇರೆಯವರು ಕೊಟ್ಟಂಗೂ ಆಗಬೇಕು ಅರವಿಂದ ಲಿಂಬಾವಳಿ ಅವ್ರಿಗೆ ಅದರಿಂದ ಬೇಜಾರು ಆಗಬಾರ್ದು ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮಹದೇವಪುರದ ಟಿಕೆಟನ್ನು ಹಂಚಿಕೆ ಮಾಡಿದೆ ಆ ನಿಟ್ಟಿನಲ್ಲಿ ಅರವಿಂದ ಲಿಂಬಾವಳಿ ಅವರ ಪತ್ನಿ ಮಂಜುಳಾ ಲಿಂಬಾವಳಿ ಅವರು ಮಹದೇವಪುರ ಟಿಕೆಟನ್ನು ತಮ್ಮ ಪರವಾಗಿ ಪಡೆದುಕೊಂಡಿದ್ದಾರೆ ಸೊ ಇದು ಲಿಂಬಾವಳಿ ಅವರ ಪ್ರಭಾವವೋ ರಾಜ್ಯ ಬಿಜೆಪಿ ಮೊದಲೇ ಪ್ಲಾನ್ ಮಾಡಿತ್ತೋ ಅದೆಲ್ಲ ಏನು ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಈ ರೀತಿ ಮಾಡಿದೆ ಇನ್ನು ಜಗದೀಶ್ ಶೆಟ್ಟರ್ ಪಕ್ಷ ಬಿಟ್ಟಿದ್ದಾರೆ ಅವರ ವಿರುದ್ಧ ಮಾಸ್ಟರ್ ಪ್ಲಾನ್ ಮಾಡಿದೆ ಬಿ ಎಲ್ ಸಂತೋಷ್ ಅವರ ಆಪ್ತನನ್ನು ಕೇಸರಿ ಪಡೆ ಕಣಕ್ಕಿಳಿಸಿದೆ ನಿನ್ನೆ ರಿಲೀಸ್ ಆದಂಥ ಪಟ್ಟಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಮಹೇಶ್ ತೆಂಗಿನಕಾಯಿಗೆ ಮಣೆ ಹಾಕಲಾಗಿದೆ ಶೆಟ್ಟರ್ ವಿರುದ್ಧ ಮಹೇಶ್ ತೆಂಗಿನಕಾಯಿ ಬಿಜೆಪಿ ಅಭ್ಯರ್ಥಿಯಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ ಅಖಾಡಕ್ಕಿಳಿತಾ ಇದ್ದಾರೆ ಸತತವಾಗಿ 1993ರಿಂದಲೂ ಕೂಡ ಅಲ್ಲೊಂದು ಪ್ರಬಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತಲೇ ಇರಲಿಲ್ಲ ಜಗದೀಶ್ ಶೆಟ್ಟರ್ ಅವರ ಎದುರು ನಿಲ್ಲೋದಕ್ಕೆ ಒಬ್ಬ ಕ್ಯಾಂಡಿಡೇಟ್ ಅಂತ ಇರಲಿಲ್ಲ ಅಥವಾ ನಿಂತವರು ಕೂಡ ಅವ್ರು ಯಾರೂ ಪಕ್ಷದಲ್ಲಿ ಉಳ್ಕೊಂಡಿರಲಿಲ್ಲ ಒಂದಿನ ಕಾರ್ಯಕರ್ತರಾಗಿ ಉಳ್ಕೊಳ್ತಾ ಇದ್ರು ಅಥವಾ ಬೇರೆ ಪಕ್ಷಗಳಿಗೆ ವಲಸೆ ಹೋಗ್ತಾ ಇದ್ರು ಸದ್ಯಕ್ಕೀಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ ಕೂಡ ಇದನ್ನು ಬೇಡ ಅಂತ ಹೇಳುತ್ತಾ ಮಹೇಶ್ ತೆಂಗಿನಕಾಯಿ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಅನ್ನೋ ಬಿಜೆಪಿಯ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆ ಭದ್ರಕೋಟೆಯನ್ನು ಕಟ್ಟಿ ಬೆಳೆಸಿದವರು ನಿಂತಿದ್ದಾರೆ ಸೊ ಆಬ್ವಿಯಸ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲಲ್ಲೊಂದು ಅತಿದೊಡ್ಡ ಫೈಟ್ ಅಂತೂ ಇದ್ದೇ ಇದೆ ಆದರೆ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು ಹೈಕಮಾಂಡ್ನ ಜಾಣ ನಡೆ ಯಾಕೆ ಅಂತಂದರೆ ಬಿ ಜೆ ಪಿಯ ಭದ್ರಕೋಟೆ ಅಂತಂದರೆ ಸಾಂಪ್ರದಾಯಿಕ ಬಿ ಜೆ ಪಿ ಓಟುಗಳು ಹಾಗೆ ಉಳಿದುಕೊಳ್ಳುತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಅವರ ಬೆಂಬಲಿಗರು ಅಥವಾ ಅವ್ರನ್ನ ಅವರು ದೊಡ್ಡ ನಾಯಕರು ಅಂತ ಹೇಳುವಂಥ ಒಂದಿಷ್ಟು ಜನ ಅವರ ಫ್ಯಾನ್ಸು ಅವರ ಬಹಳಷ್ಟು ಕಿತ್ತನ್ ಕಿನ್ಸ್ ಅನ್ನೋರು ಅವ್ರು ಮಾತ್ರ ಜಗದೀಶ್ ಶೆಟ್ಟರ್ ಅವ್ರ ಕಡೆ ವಾಲ್ತಾರೆ ಪ್ಲಸ್ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅವ್ರಿಗೆ ಬೀಳುತ್ತೆ ಸೊ ಬಿ ಜೆ ಪಿಯ ಮತಗಳು ನಮಗೇ ಸಿಗುತ್ತೆ ಆರ್ ಎಸ್ ಎಸ್ ಪ್ರಭಾವ ಹಿನ್ನೆಲೆ ಬಿ ಎಲ್ ಸಂತೋಷ್ ಅವರ ಬಹಳ ಆಪ್ತ ಮಹೇಶ್ ತೆಂಗಿನಕಾಯಿ ಟಿಕೆಟ್ ಕೊಟ್ಟರೆ ಇಲ್ಲಿ ಕೂಡ ಲಿಂಗಾಯತ ವರ್ಸಸ್ ಲಿಂಗಾಯತ ಆಗುತ್ತೆ ಹಾಗಾಗಿ ಲಿಂಗಾಯತ ಓಟ್ ಡಿವಿಷನ್ ಅಂತೂ ಆಗಲ್ಲ ಲಿಂಗಾಯತರನ್ನು ಕಡೆಗಣಿಸಿದ್ದೀವಿ ಅನ್ನುವಂಥ ಒಂದು ಸಂದೇಶಕ್ಕೂ ಕೂಡ ಇವರೊಂದು ಉತ್ತರ ಕೊಟ್ಟಂಗಾಗತ್ತೆ ಹಾಗಾಗಿ ಮಹೇಶ್ ತೆಂಗಿನಕಾಯಿ ಅವರನ್ನು ಇಲ್ಲಿ ಕಣಕ್ಕಿಳಿಸೋದಕ್ಕೆ ರೆಡಿಯಾಗಿದೆ ಜಗದೀಶ್ ಶೆಟ್ಟರ್ ಅವರನ್ನು ಸೋಲಿಸಬೇಕು ಅಂಥೇಳಿ ಸ್ವತಃ ಜೆ ಪಿ ನಡ್ಡಾ ಹುಬ್ಬಳ್ಳಿ ಧಾರವಾಡಕ್ಕೆ ಆಗಮಿಸ್ತಾ ಇದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ತಿದ್ದಾರೆ ಶತಾಯಗತಾಯ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರದಲ್ಲಿ ಅವರನ್ನು ಹಿನ್ನಡೆಗೆ ಒಳಪಡಿಸಬೇಕು ಅಂಥೇಳಿ ಇವತ್ತು ಸಂಜೆ ಜೆ ಪಿ ನಡ್ಡಾ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ ಒಂದು ದಿನಗಳ ಕಾಲ ಹುಬ್ಬಳ್ಳಿ ಧಾರವಾಡ ಅದಾದ ಮೇಲೆ ಮುಖ್ಯಮಂತ್ರಿಗಳ ಜೊತೆ ನಾಮಿನೇಷನ್ ಫೈಲ್ಗೂ ಕೂಡ ಅವ್ರು ಹೋಗ್ತಾರಂತೆ ಸದ್ಯಕ್ಕೆ ಜಗದೀಶ್ ಶೆಟ್ಟರನ್ನು ಸೋಲಿಸಬೇಕು ಅಂಥೇಳಿ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅರೇಂಜ್ ಮಾಡಲಾಗಿದೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ಜೆ ಪಿ ನಡ್ಡಾ ಭಾಗವಹಿಸ್ತಾರೆ ಡ್ಯಾಮೇಜ್ ಕಂಟ್ರೋಲು ಇವ್ರು ಹಂಗೆ ಮಾಡಿದ್ರು ಪಕ್ಷವನ್ನು ಬಿಟ್ಟು ಹೋದರು ಆ ರೀತಿಯಲ್ಲಿ ಪ್ಲಸ್ ಮಾಡಿಕೊಳ್ಳೋ ರೀತಿಯಲ್ಲಿ ಅಥವಾ ನಮ್ಮಿಂದೇನು ತಪ್ಪಾಗಿಲ್ಲ ಅವರೇ ಮಾಡಿರೋದು ಅಂಥೇಳಿ ಒಂದು ಸಂದೇಶ ಕೊಡೋದಕ್ಕೆ ಇನ್ನು ಶೆಟ್ಟರ್ ಬಿ ಜೆ ಪಿಗೆ ಹೋದರು ಆದರೆ ಕಾಂಗ್ರೆಸ್ನಂಥ ಕಾರ್ಯಕರ್ತರು ಹೋದ್ರ ಕಾರ್ಯಕರ್ತರು ಹೋದರೂ ಕೂಡ ಅವರನ್ನು ಹೋಗದಂತೆ ಸಂಘಟಿಸಿಕೊಳ್ಬೇಕು ಶೆಟ್ಟರ್ ಜೊತೆಗೆ
ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳಬೇಕು ಅಂತ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಕೊಡಿ ಅಂತ ಹೇಳಿ ನಡ್ಡಾ ಇವತ್ತು ಮೋಸ್ಟ್ಲಿ ಎಲ್ಲ ಬೂತ್ ಮಟ್ಟದಲ್ಲೂ ಕೂಡ ಒಂದು ಸಣ್ಣ ಸಣ್ಣ ಸಭೆಗಳನ್ನು ಮಾಡ್ತಾರೆ. ಕಾರ್ಯಕರ್ತರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಬೇಕು ಅನ್ನೋ ನಿರ್ಧಾರ ಕೂಡ ಇದೆ. ಅದರ ಜೊತೆಗೆ ಲಿಂಗಾಯತ ಮಠಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಸೋ ಎಲ್ಲ ಪ್ಲಾನ್ ಇದೆ. ಬಿಜೆಪಿ ಇಲ್ಲಿ ಪ್ಲಸ್ ಆಗಿ ಪಡೆದುಕೊಳ್ಳಬೇಕು ಅಂತಂದ್ರೆ ಬಿಜೆಪಿ ತನ್ನ ಸಾಂಪ್ರದಾಯಿಕ ಮತಗಳನ್ನು ಬಿಜೆಪಿಯ ಮತಗಳನ್ನು ಉಳಿಸಿಕೊಳ್ಳಬೇಕಾಗಿದೆ. ಉಳಿಸಿಕೊಳ್ಳಬೇಕು ಅಂತಂದ್ರೆ ರಾಜ್ಯ ನಾಯಕರ ಕೈಯಲ್ಲಿ ಸದ್ಯಕ್ಕಂತೂ ಸಾಧ್ಯ ಇಲ್ಲ. ರಾಜ್ಯ ನಾಯಕರು ಅವರವರ ಕ್ಷೇತ್ರಗಳಲ್ಲಿ ಅವರು ಬಿಜಿ ಇದ್ದಾರೆ. ಸದ್ಯಕ್ಕೆ ಪ್ರಭಾವ ಬೀರುವಂತ ಒಬ್ಬರು ಬೇಕು. ಅದರಲ್ಲೂ ಜಗದೀಶ್ ಶೆಟ್ಟರ್ ಕ್ಷೇತ್ರದಿಂದಲೇ ಯಾರ್ಯಾರು ಕಾರ್ಯಕರ್ತರು ಇದ್ದಾರೆ ಅವ್ರು ಹೊರಗಡೆ ಹೋಗೋದನ್ನು ತಡಿಬೇಕು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಒಂದು ಧೈರ್ಯವನ್ನು ಸ್ಥೈರ್ಯವನ್ನು ತುಂಬೋ ಕೆಲಸವನ್ನು ಜೆ ಪಿ ನಡ್ಡಾ ಮಾಡ್ತಾರೆ. ಬರ್ತಾರೆ. ಜಗದೀಶ್ ಶೆಟ್ಟರ್ ಏನೇನು ಮಾಡಿದ್ರು, ಅವ್ರಿಗೆ ನಾವೇನೇನು ಆಫರ್ ಕೊಟ್ವಿ, ಅವರಷ್ಟೆಲ್ಲ ತಿರಸ್ಕಾರ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅನ್ನೋ ನೆಲೆಯಲ್ಲಿ ಒಂದಿಷ್ಟು ವಾಗ್ದಾಳಿ ಮಾಡಬಹುದು. ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಮೋಸ ಮಾಡಿದ್ರು ಅನ್ನೋ ನೆಲೆಯಲ್ಲಿ ಅದನ್ನು ಹೈಲೈಟ್ ಮಾಡಬಹುದು. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ನಾವು ಬಿಜೆಪಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ಸಂದೇಶವನ್ನು ಕೂಡ ಆ ಕ್ಷೇತ್ರದ ಕಾರ್ಯಕರ್ತರಿಗೆ ಕೊಡಬಹುದು. ಮಹೇಶ್ ತೆಂಗಿನಕಾಯಿ ಅವರನ್ನು ಗೆಲ್ಲಿಸೋದಕ್ಕೂ ಕೂಡ ಜೆ ಪಿ ನಡ್ಡಾ ಇವತ್ತು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದಿಷ್ಟು ಸಾಲು ಸಾಲು ಸಭೆ ಮಠ ಬಾನ್ಯಗಳಿಗೆ ಭೇಟಿ ಕೊಡ್ತಾರೆ. ಟೋಟಲ್ ಆಗಿ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಕೈ ತಪ್ಪು ಹೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳೋ ಪ್ರಯತ್ನವನ್ನು ಬಿಜೆಪಿ ಸದ್ಯಕ್ಕೆ ಮಾಡ್ತಾ ಇದೆ. ಸೊ ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಗೆಲುವು ಸಾಧ್ಯನಾ ಅಥವಾ ಮಹೇಶ್ ತೆಂಗಿನಕಾಯಿ ಗೆದ್ದು ಬಿಡ್ತಾರಾ, ಎಲ್ಲ ಪ್ರಶ್ನೆಗಳಿದೆ. ಸಮೀಕ್ಷೆಯಲ್ಲಿ ಇವರಿಗೆ ಬಹಳಷ್ಟು ಅಂದರೆ ಜಗದೀಶ್ ಶೆಟ್ಟರ್ ಅವರು ಕೊಟ್ಟರು ಕೂಡ ಅವ್ರು ಗೆಲ್ತಾರೆ ಅನ್ನುವಂಥ ಸಮೀಕ್ಷೆ ಇತ್ತು. ಆದರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಿ ಎನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಇಟ್ಸ್ ಆಲ್ರೆಡಿ ಡನ್. ಅವರಿಗೆ ಅಲ್ಲಿಂದ ಧಾರವಾಡ ಸೆಂಟ್ರಲ್ನಿಂದ ಟಿಕೆಟ್ ಕೂಡ ಘೋಷಣೆ ಆಗಿದೆ. ಮಹೇಶ್ ತೆಂಗಿನಕಾಯಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಆಗಿದೆ. ಆದರೆ ಜಗದೀಶ್ ಶೆಟ್ಟರ್ ಅವ್ರನ್ನ ಸೋಲಿಸ್ಬೇಕು, ಮಹೇಶ್ ತೆಂಗಿನಕಾಯಿ ಅವ್ರನ್ನ ಗೆಲ್ಲಿಸಬೇಕು, ಈ ರಣತಂತ್ರಕ್ಕೆ ಬಿಜೆಪಿ ಏನೇನು ಪ್ಲಾನ್ ಮಾಡ್ಕೊಂಡಿದೆ ರಾಘವೇಂದ್ರ? ಪ್ರಣಬ್, ಏನಂದ್ರೆ ಬಿಜೆಪಿಗೆ ಎರಡು ಪ್ರಮುಖ ಪ್ರತಿಷ್ಠೆಯ ಕ್ಷೇತ್ರವಾಗಿರ್ತಕ್ಕಂಥದ್ದು, ಒಂದು ಸ್ವತಃ ಬಿಜೆಪಿಯಲ್ಲಿ ಇದ್ದು ಬಿಜೆಪಿಯಲ್ಲಿ ಅಧಿಕಾರವನ್ನು ಅನುಭವಿಸಿ ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರ್ತಕ್ಕಂತಹ ಲಕ್ಷ್ಮಣ್ ಸವದಿ, ಅತ್ತನೆಯ ಒಂದು ವಿಧಾನಸಭಾ ಕ್ಷೇತ್ರ. ಹಾಗೆ ಏನು ಬಿಜೆಪಿಯಲ್ಲೇ ಸಿಎಂ ಆಗಿ ಬಿಜೆಪಿಯಲ್ಲೇನೆ ಎಲ್ಲವನ್ನು ಅನುಭವಿಸಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಸಹ ನಿನ್ನೆ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದು. ಆ ಹುಬ್ಳಿ ಧಾರವಾಡ ಕ್ಷೇತ್ರ ಏನಿದೆ, ಆ ಹುಬ್ಳಿ ಧಾರವಾಡ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲುವಂತಹ ಟಾಸ್ಕ್ ಅನ್ನ ಹೈಕಮಾಂಡ್ ಈಗ ಸ್ವೀಕರಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ನೇರವಾಗಿ ಅಖಾಡಕ್ಕೆ ಹೈಕಮಾಂಡ್ ಇಳಿದಿರ್ತಕ್ಕಂಥದ್ದು. ಇವತ್ತು ಸಂಜೆ 6 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರು ಈಗ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಹುಬ್ಳಿಯಲ್ಲೇನೆ ವಾಸ್ತವ್ಯ 2 ದಿನದ ಮಟ್ಟಿಗೆ ತಮ್ಮ ರಾಜ್ಯ ಪ್ರವಾಸವನ್ನ ಮಾಡ್ತಾರೆ. 2 ದಿನವೂ ಸಹ ಹುಬ್ಳಿಯಲ್ಲೇನೆ ಕಳೀತಾ ಇರ್ತಕ್ಕಂಥದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಸಹ ತಳಮಟ್ಟದ ಬೇಸ್ ಮಟ್ಟದ ಕಾರ್ಯಕರ್ತರಂತ ಏನಿದ್ದಾರೆ ಬಿಜೆಪಿಯವರು, ಅವರು ಜಗದೀಶ್ ಶೆಟ್ಟರ್ ಅವರ ಕಡೆ ಮುಖ ಹಾಕ್ಬಾರ್ದು. ಆ ನಿಟ್ಟಿನಲ್ಲಿ ಕಾರ್ಯತಂತ್ರ ಮತ್ತು ರಣತಂತ್ರವನ್ನು ರೂಪಿಸೋದಕ್ಕೆ ಇದೀಗ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಈ ಮುಖಾಂತರ ಆರ್ ಎಸ್ ಎಸ್ ನ ಆಪ್ತ ಆಗಿರ್ತಕ್ಕಂತಹ ಮಹೇಶ್ ತೆಂಗಿನಕಾಯಿ ಅವರಿಗೆ ಇದೀಗ ಜಗದೀಶ್ ಶೆಟ್ಟರ್ ಅವರ ಹುಬ್ಳಿ ಸೆಂಟ್ರಲ್ ಏನಿದೆ ಆ ಸ್ಥಳದಿಂದ ಕಣಕ್ಕಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಅತಿ ಹೆಚ್ಚು ಮತಗಳ ಅಂತರದಿಂದ ಅವರನ್ನ ಗೆಲ್ಲಿಸ್ಕೊಂಬರ್ತಕ್ಕಂತಹ ಜವಾಬ್ದಾರಿಯನ್ನ ಇದೀಗ ಅಲ್ಲಿನ ಸ್ಥಳೀಯ ನಾಯಕರಿಗೆ ರಾಜ್ಯ ಬಿಜೆಪಿ ಮತ್ತೆ ಹೈಕಮಾಂಡ್ ಕೊಡುವಂತಹ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಭೆಗಳನ್ನ ಒನ್ ಟು ಒನ್ ಸಭೆಗಳನ್ನ ಜೆ ಪಿ ನಡ್ಡಾ ಅವರು ಮಾಡ್ತಾರೆ. ಒಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಮತ್ತೆ ಲಕ್ಷ್ಮಣ್ ಸವದಿ ಅವರಿಗೆ ಪಾಠವನ್ನ ಕಲಿಸಲೇಬೇಕು ಅನ್ನೋದನ್ನ ಪಣ ತಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಚುನಾವಣಾ ಅಖಾಡಕ್ಕೆ ನೇರವಾಗಿ ಇದೀಗ ಹೈಕಮಾಂಡ್ ಎಂಟ್ರಿ ಆಗಿ ಸಾಕಷ್ಟು ರಣತಂತ್ರದೊಂದಿಗೆ ಜಗದೀಶ್ ಶೆಟ್ಟರ್ ಮತ್ತೆ ಸವದಿ ಅವರನ್ನ ಮಂಡಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದೆ ಪ್ರಣಬ್. ರೈಟ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗಾಗಿ.